करा। क्या हुआ गोरी मैम, वो पंडित को छोड़ के आ गई? He was a cheat. I was mistaken. Huh? I want to meet the भगवान। मैं जानता था वो बेशरम पंडित तुम्हारा इस्तेमाल करेगा, पर खैर कोई बात नहीं, अब तुम भगवान के दरबार में आ गई हो, तुम्हारी इच्छा जरूर पूरी हो। आओ, जय माता की। भगवान सिर्फ खास लोगों से मिलते हैं। जय भगवान। और देखो, आपको खास बना दिया भगवान ने, यहां से आगे आपको खुद जाना है। यस। जय भगवान। जीते रहो। इसका रिसीवर है। घोर पड़े। जी भगवान। मार डाला दोनों को। ಯಾರಿಗೂ ಗೊತ್ತಿಲ್ಲದೆ ಬಂದಿದ್ದೀನಿ. ಕೌಸಲ್ಯಾಗೆ ಮಕ್ಕಳು ನೋಡಬೇಕು ಅಂತ ಆಸೆ ಆಗ್ತಿದೆಯಂತೆ. ಆದರೆ ನಿಮಗೆ ಗೊತ್ತಲ್ಲ, ಗಿರಿಸ್ವಾಮಿಯವರು ಅರ್ಥ ಮಾಡ್ಕೊಳ್ಬೇಕು, ತುಂಬಾನೇ ಶಕ್ತಿ ಇರೋ ಒಬ್ಬ ಮಹಾ ಋಷಿ ಮುಂದೆ ತಲೆಬಾಗಿ ನಂಬಿಸೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ನಾನು ಹೇಳೋದೊಂದ್ಸತಿ ಕೇಳಿ, ನಮ್ಮ ಜಾಗನ ಅವ್ರು ತಗೊಳ್ತಿದ್ದಾರೆ ಅನ್ನೋದು ನಿಜ, ಆದರೆ ಚೆನ್ನಾಗಿ ದುಡ್ಡು ಕೊಡ್ತಿದ್ದಾರಲ್ಲ. ನಾನು ನನ್ನ ಜಾಗನ ಕೊಟ್ಟಿದ್ದೀನಿ, ಆ ದುಡ್ಡನ್ನ ತಗೊಂಡೋಗಿ ನಾನು ಆಶ್ರಮದ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆ ಆಶ್ರಮದವರು ನನಗೊಂದು ಒಳ್ಳೆ ಮನೆನೂ ಕೊಟ್ಟಿದ್ದಾರೆ, ಈಗ ಆಶ್ರಮನೂ ಕಟ್ತಾ ಇದ್ದಾರೆ. 12 ತಲೆಮಾರುಗಳು ಬದುಕ್ಬೋದು, ಬೇರೆ ಎಲ್ಲಿ ಸಿಗುತ್ತೆ? ಮತ್ತೆ ಇಂಡಿಯಾದಲ್ಲಿರೋ ಯಾವ ಮಹಾಶಯ ಆಶ್ರಮದಲ್ಲಿ ಬೇಕಾದ್ರೂ ನಾವು ಯಾವಾಗ ಬೇಕಾದ್ರೂ ಹೋಗಿ ವಾಸ್ತವ್ಯ ಹೂಡ್ಬೋದು, ಅದು ಫ್ರೀಯಾಗಿ. ಅಷ್ಟೇ ಅಲ್ಲ, ಅವರು ಬದುಕೊಳ್ಳಿ ಅಂತ ಹೇಳೋದು ಅಲ್ಲದೆ ಅಂಗಡಿನ ನಡೆಸಿ ಅಂತಾನು ಹೇಳಿದ್ದಾರೆ. ಸಾಕಾಗಿಲ್ವಾ? ನಾನು ಹೋಗಲ್ಲ, ಬಿಟ್ಬಿಡಿ. ಮಾಜಿ ಹೇಳಿ ಲೀಜಿಯಪ್ಪ. ಸ್ವಾಮಿ, ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಶಾಪದಿಂದ ಬೇಗ ಹೊರಗಡೆ ಬರೋದಕ್ಕೆ ನೋಡಿ ಸ್ವಾಮಿ.